ನಮ್ಮ ಹೆಂಗಸ್ರಿ ಕಾರಲ್ಲಿ ಬಂದ್ರು ಅನ್ಸತ್ತೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಬರ್ತಾರೋ ಇಲ್ವೋ? ಏಯ್, ನೀನು ಈ ಕೋಟ್ ಹಾಕಕ್ಕೆ ಇಷ್ಟು ಟೈಮ್ ತಗೊಂಡೆ, ಇನ್ನ ಪಾಪ ಅವಳು ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಬರಕ್ಕೆ ಟೈಮ್ ಹಿಡಿಯಲ್ವೇನಾ? ಆ ದಾರಕ್ಕೆ ಬದಲು ಅದೇ ಆ ಮೈ ಮಾಕೋತಾಳಲ್ಲ ಎತ್ತರವಾಗಿರೋ ಚಪ್ಪಲಿ ಮೆಟ್ಟು, ಅದೇ ಇಳಿಸೋಣ. ಹ್ಞೂ, ಅದೇ ಇಳಿಸ್ನೇ ಕಣ. ಅದು ಹಾಕ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರೋದು ಆ ಫ್ರಾಕು. ಅದಕ್ಕು ಎಲ್ಲ ನೀನು ದಟ್ಟ ಕೆಲಸ.
ಬಾವಿ ಒಳಗೆ ತಳ್ಳಿದ್ರ ಅಥವಾ ನಾನೇ ಕಾಲ್ ಜಾರ್ ಬಿದ್ನ ಇಲ್ಲ ಬಾವಿ ಸುತ್ತ ಇಷ್ಟು ಎತ್ತರ ಗೋಡೆ ಇದೆ ನನ್ ಕಾಲ್ ಜಾರಿ ಬೀಳೋಕೆ ಹೇಗೆ ಸಾಧ್ಯ ಇಲ್ಲ ಯಾರೋ ನನ್ನನ್ನು ತಳ್ಳ್ದಾಗಾಯ್ತು ಯಾರು ತಳ್ಳಿದ್ರು ಅಂದ್ರೆ ನನ್ ಮೇಲಿಂದ ನೋಡಿದ್ ನಿಜ ಅಳ್ತಾ ಇದ್ದಿದ್ ಮಗು ಅಲ್ಲ ಗೊಂಬೆ ಅಂದ್ರೆ ಯಾರೋ ನನ್ನನ್ನು ಸಾಯಿಸೋ ಉದ್ದೇಶ ಇಟ್ಕೊಂಡೆ ಹೀಗ್ ಮಾಡ್ತಿದ್ದಾರೆ ಮೊನ್ನೆ ವಿಷದ ಊದಿನ ಕಡ್ಡಿ ಹಚ್ಚಿ ಸಾಯಿಸಕ್ ನೋಡಿದ್ರು ಇವಾಗ ಇದ ಅವರೇ ಸಾಯಿಸಕ್ ನೋಡ್ತಾ ಇರ್ತಾರೆ ಯಾಕೆ ನನ್ನನ್ನು ಸಾಯಿಸೋ ಉದ್ದೇಶ ಆದ್ರೂ ಏನು ಇನ್ನು ಗೊತ್ತಾಗ್ತಿಲ್ಲವಲ್ಲ ಏನ್ ಮಾಡ್ಲಿ ಹೇಗ್ ಬಚಾವ್ ಆಗ್ಲಿ ಜೇಳು ಎಲ್ಲ ಇದೆ ನನ್ನನ್ನ ಯಾರು ಕಾಪಾಡ್ತಾರೆ ಯಾರು ಕಾಪಾಡ್ತಾರೆ ಶ್ರೀಪಾದರಾಯರ ಮೊಮ್ಮಗ ಚಿರಂತು ನೀನೇನಪ್ಪ ಈ ಕಡೆ ಯಾರನ್ನ ನೋಡ್ಬೇಕಾಗಿತ್ತು ಅರ್ಚಕ್ರೆ ದೇವಸ್ಥಾನಕ್ಕೆ ದೇವ್ರನ್ನ ನೋಡಕ್ ಬರೋರ್ ನೋಡಿದೀನಿ ನೀನೇನಪ್ಪ ಯಾರನ್ನ ನೋಡಕ್ ಬಂದಿದ್ದೀನಿ ಅಂತೀಯ ಯಾರನ್ನ ಅದ್ ನಮ್ ಹೆಂಗಸ್ರು ಅಂದ್ರೆ ನಮ್ ಮನೆಯವರು ಅದೇ ನಕ್ಷತ್ರ ಅವ್ರು ಇದಾರಲ್ಲ ಅವ್ರನ್ನ ಹುಡ್ಕೊಂಡ್ ಬಂದೆ ಅವಳು ಎಲ್ಲಿದ್ದಾಳಪ್ಪ ಇಲ್ಲಿ ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಬರೋರು ಇವತ್ತು ನಾನು ದೇವಸ್ಥಾನ ಬಾಗಿಲು ಹಾಕೊಂಡು ಹೋಗೋ ಟೈಮ್ ಆದ್ರೂ ಬಂದಿಲ್ಲ ನಾನು ಅದನ್ನೇ ನಿಮ್ಮನ್ನು ಕೇಳೋಣ ಅಂತಿದ್ದೆ ಯಾಕೆ ಬಂದಿಲ್ಲ ಏನೋ ಬಂದಿಲ್ವಾ ಇಲ್ಲಪ್ಪ ಬಂದಿಲ್ಲ ಸರಿ ನನಗೆ ಇನ್ನೊಂದು ಕಡೆ ಪೂಜೆ ಇದೆ ಬರ್ತೀನಿ ಒಳ್ಳೇದಾಗಲಿ ಸರಿ ಅರ್ಚಕ್ರೆ ನಮ್ಮ ಹೆಂಗಸರು ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ಎಲ್ಲಿಗೆ ಹೋಗಿರ್ಬೋದು ಯಾವುದಕ್ಕೂ ಒಂದ್ಸತಿ ಫೋನ್ ಮಾಡ್ತೀನಿ ನನ್ ಫೋನ್ ರಿಂಗ್ ಆಗ್ತಿದೆ ನನ್ ಫೋನ್ ನನ್ನ ಹತ್ರ ಎದುರು ಚಿರಂದಕ್ಕೆ ಫೋನ್ ಮಾಡ್ಬೋದಾಗಿತ್ತು ಅವನ್ ಬಂದು ಕಾಪಾಡ್ತಿದ್ದ ಈಗ ಏನ್ ಮಾಡ್ಲಿ ಯಾರು ನನ್ನ ಕಾಪಾಡ್ತಾರೆ ನಂಗೊಂದು ಡೌಟೆ ನೀನು ಇಲ್ಲೂ ಡೌಟಾ ಏನು ಅಲ್ಲ ಅಕ್ಕ ಇವಾಗ ಚಿರಂತ್ ನಕ್ಷತ್ರನ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ವಾ ಅಕಸ್ಮಾತ್ ಅವಳು ಇಲ್ಲ ಅಂದ್ಬಿಟ್ಟು ಮನೆಗೇನಾದ್ರು ಹುಡ್ಕೊಂಡೋದ್ರೆ ಅವಳನ್ನ ಕಾಪಾಡ್ಬಿಡ್ತಾನಲ್ವೇನೆ
ದಡ್ಡಿ ತರ ಮಾತಾಡ್ಬೇಡ್ವೆ. ಕಿರಂತ್ ಒಂದ್ ವೇಳೆ ಮನೆಗೆ ಹೋದ್ರು ಅವಳನ್ನ ಕಾಪಾಡೋದಕ್ಕೆ ಹೇಗ್ ಸಾಧ್ಯ? ಅವನಿಗೆ ಅವಳು ಬಾವಿಯೊಳಗೆ ಬಿದ್ದಿದ್ದಾಳೆ ಅನ್ನೋ ಚಿಕ್ಕ ಸುಳಿವು ಕೂಡ ಸಿಗೋದಿಲ್ಲ. ಒಂದು ವೇಳೆ ಅವನು ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಹೋದ ಅಂತಾನೆ ಇಟ್ಕೊ, ಅವನಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವಳು ಜೀವಂತ ಸಮಾಧಿ ಆಗಿರ್ತಾಳೆ. ಅವಳು ಸತ್ತಿದ್ದು ಗೊತ್ತಾಗೋದಿಲ್ಲ, ನಮ್ಮೇಲೆ ಡೌಟು ಬರಲ್ಲ. ಅಷ್ಟಾದರೆ ಸಾಕಕ್ಕ. ನಮ್ಮ ಹೆಂಗಸರು ಎಲ್ಲಿ ಹೋದ್ರು ಏನೂ ಗೊತ್ತಾಗ್ತಿಲ್ವಲ್ಲ. ಒಂದ್ ವೇಳೆ ನಾನು ಈ ಕಡೆ ಬಂದಾಗ ಅವ್ರೇನಾದ್ರೂ ರಾಮದಾಸ್ ಅಂಕಲ್ ಮನೆ ಕಡೆ ಹೋಗಿದ್ರೆ ಗೊತ್ತಾಗ್ತಿಲ್ವಲ್ಲ. ಆಚಾರ್ಯ ವಿನೋಬ ಭಾವೆ ಅಂತ್ಕೊಂಡ್ಬಿಟ್ಟಿಯಾನೆ ಬಂದಿದ್ದನ್ನೆಲ್ಲ ದಾನ ಮಾಡೋದಕ್ಕೆ. ಬಂಗಾರಿನ ಸಾಕಿದಕ್ಕೆ ಸಿಕ್ಕ ಪ್ರತಿಫಲ ಈ ಹಣ ಕಣೆ. ಹಣ ಏನು? ಬಂಗಾರಿನ ಸಾಕಿದಕ್ಕೆ ಅದ್ರ ಪ್ರತಿಫಲದ ಹಣನ? ಏನ್ ಹೇಳ್ತಾ ಇದೀಯ ನೀನು? ಕುಡ್ದಿರೋದು ನಾನ ನೀನ ನೋಡ, ಒಂದ್ಸತಿ ಹೇಳಿದ್ರೆ ಕೇಸ್ ಮಾಡ್ಬೇಕು.
ಚಿನ್ನದ ಮಾತುಗಳು ಪುನರ್ವರ್ತನೆ ಮಾಡಲಾಗುವುದಿಲ್ಲ, ಗೊತ್ತಾಯ್ತಾ ದೇವಿರಮ್ಮ? ಗೋಪಿ ನಡಿ ನಡಿ ಸುಖಮೇವ ಸುರಪ ನಮಿದಂ ಸ್ವರ್ಗ ಸಮಾನ. ನಕ್ಷತ್ರ ಅವ್ರು ಎಲ್ಲೋದ್ರು? ಸತ್ಯನಾರಾಯಣ ಪೂಜೆಗೆ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಎಲ್ಲೋಗಿರ್ಬೋದು? ಅವ್ರ ಮನೇಲೆ ಇದ್ದಾರಾ? ನಮ್ಮ ಹೆಂಗಸರು ರೂಮ್ ಅಲ್ಲಿರೋದು ಗೊತ್ತಿಲ್ಲ, ಚಿಕ್ಕಮ್ಮ ಬಾಗಿಲು ಹಾಕೊಂಡು ಹೋಗಿರ್ಬೇಕು. ನಕ್ಷತ್ರ ಅವರೇ, ನಕ್ಷತ್ರ ಅವರೇ, ಬಾಗಿಲು ತೆಗೀರಿ.